ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಫುಡಿ ಮಾಂಕ್ ಇವತ್ತಿನ ಮಾಂಕ್ ವ್ಲಾಗ್ಸ್ ಅಲ್ಲಿ ಯಾವ ಊರಿಗೆ ನಾವು ಫುಡ್ ಟೂರ್ ಮಾಡಕ್ಕೆ ಬಂದಿದ್ದೀವಿ ನೋಡಿದ್ರೆ ಉಡುಪಿ ನೀವು ಹಿಂದೆ ನೋಡಬಹುದು ಆರ್ಸ್ ಕಾಣಿಸ್ತಾ ಇದೆ ಬೆಳಗ್ಗೆ 8 ಗಂಟೆಗೆ ನಾವು ಇಲ್ಲಿ ರೀಚ್ ಆಗಿದ್ದೀವಿ ನೆನ್ನೆ ನೈಟ್ ಬೆಂಗಳೂರಿಂದ ಕಾರಲ್ಲಿ ಹೊರಟು ಇಲ್ಲಿಗೆ ಬಂದಿದ್ದೀವಿ ಸೊ ಇವಾಗ ಒಳಗೆ ಹೋಗಿ ಒಂದು 4 ರಿಂದ 5 ಜಾಗ ಅಥವಾ 6 ಜಾಗ ಕವರ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಇಡೀ ದಿನದಲ್ಲಿ ಎಲ್ಲೆಲ್ಲಿ ಏನೇನು ಕವರ್ ಮಾಡಬಹುದು ಅಂತ ಮೊದಲಿಗೆ ಒಂದು ಬ್ರೇಕ್ಫಾಸ್ಟ್ ಇಂದ ಶುರು ಮಾಡೋಣ ಅಂತ ಅನ್ಕೊಂಡಿದ್ವಿ ಯಾವ ಜಾಗ ಹೋಗ್ತೀವಿ ಅಲ್ಲಿ ಏನು ಸಿಗುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸೊ ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ಕಾರ್ ಸ್ಟ್ರೀಟ್ ಅಂದರೆ ದೇವಸ್ಥಾನ ಪಕ್ಕದ ರೋಡಲ್ಲಿರುವಂಥ ಒಂದು ಹಳೆ ಹೋಟೆಲ್ 1949ರಲ್ಲಿ ಶುರು ಮಾಡಿರ್ತಕ್ಕಂಥ ಮಿತ್ರ ಸಮಾಜನ ಹೋಟ್ಲಿಗೆ ನಾವು ಬಂದಿದ್ದೀವಿ ಈ ಹೋಟ್ಲಲ್ಲಿ ಆನಿಯನ್ ಮತ್ತು ಗಾರ್ಲಿಕ್ ಯಾವುದೋ ಬಳಕೆ ಮಾಡಿದೆ ಬ್ರಾಹ್ಮಣರ ಸ್ಟೈಲಲ್ಲಿ ಬ್ರೇಕ್ಫಾಸ್ಟು ಲಂಚು ಸ್ನ್ಯಾಕ್ಸು ಎಲ್ಲನೂ ಸರ್ವ್ ಮಾಡ್ತಾರೆ ನಾವು ಇವಾಗ ಬೆಳಗ್ಗೆ 8:30 ಆಗಿದೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಮಿತ್ರ ಸಮಾಜ 1949ರಲ್ಲಿ ನಿಟ್ಟೂರ್ ಗೋಪಾಲ್ ಹೊಲ್ಲಾ ಅನ್ನೋರು ಈ ಜಾಗನ ಪ್ರಾರಂಭಿಸ್ತಾರೆ. ಒಂದು ಟೀ ಅಂಗಡಿಯಾಗಿ ಪ್ರಾರಂಭ ಆಗಿರತಕ್ಕಂಥ ಈ ಜಾಗ ಇವತ್ತಿಗೆ ಒಂದು ದೊಡ್ಡ ಹೋಟೆಲ್ ಆಗಿ ಮೂಡಿ ಬಂದಿದೆ. ಸೊ ನೋಡಿದ್ರಲ್ಲ ಸಿಕ್ಕಾಬಡೆ ಜನ ಇದ್ದಾರೆ, ಬೆಳಗಿನ 8:30ಗೆ ಇಷ್ಟು ಜನ ಇದ್ದಾರೆ. ನಾವು ಇಲ್ಲಿ ಬಂದು ಒಂದು 5-10 ನಿಮಿಷ ವೆಯ್ಟ್ ಮಾಡಿದ್ರೆ ನಮಗೆ ಟೇಬಲ್ ಸಿಗುತ್ತೆ. ಒಂದು 10 ನಿಮಿಷ ಆದಮೇಲೆ ಟೇಬಲ್ ಸಿಗಿದೆ. ಈಗ ಟೇಬಲಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋಣ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಜನ ಏನು ಬಿಲೀವ್ ಮಾಡ್ತಾರೆ ಅಂತ ಹೇಳಿದ್ರೆ ಮಸಾಲೆ ದೋಸೆ ಇಲ್ಲೇ ಆರಿಜಿನ್ ಆಗಿರುತ್ತಾ ತುಂಬ ಜನ ಹೇಳ್ತಾರೆ. ಅದು ನಿಜನ ಅಲ್ವಾ ಅಂತ ನನಗಂತ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಮಾತಾಡೋಣ ಅದ್ರ ಬಗ್ಗೆ. ಈಗ ಆರ್ಡರ್ ಮಾಡೋಣ ಬನ್ನಿ. ಬನ್ಸು, ವಡೆ ಸಾಂಬಾರು, ಪೂರಿ, ಪರೋಟ, ಇಡ್ಲಿ, ಇಡ್ಲಿ ವಡ, ಬುಲೆಟ್ ಇಡ್ಲಿ, ಬಿಸ್ಕಟ್ ರೊಟ್ಟಿ, ಉಪ್ಪಿಟ್ಟು, ಕೆಸರು ಭಾತು, ಚೋಚೋ ಭಾತ್, ರವಾ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ. ಎಲ್ಲರೂ ಮಾಡೋ ಥರನೇ ಮೆನುಲಿ ಏನೇನಿದೆ ಅಂತ ಕೇಳಿಸ್ಕೊಂಡು ನಮಗೇನು ಬೇಕೋ ನಾವು ಅದನ್ನೇ ಆರ್ಡರ್ ಮಾಡಿದ್ವಿ. ಸೊ ನಾವು ಆರ್ಡರ್ ಮಾಡಿರೋದು ಬಂದಿದೆ. ಏನೇನು ತೊಗೊಂಡಿದ್ದೀವಿ ಅಂತ ನೋಡಿದ್ರೆ ಬಿಸ್ಕುಟ್ ರೊಟ್ಟಿ ಅಂತ ತೊಗೊಂಡಿದ್ವಿ, 2 ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವ್ರು ಬನ್ಸ್ ತೊಗೊಂಡಿದ್ವಿ, ಅದು 2 ಇದೆ, ಬಿಸಿಯಾಗಿದೆ ಬನ್ಸು. ಆಮೇಲೆ ಇವರ ಮಸಾಲೆ ದೋಸೆ ತೊಗೊಂಡಿದ್ವಿ, ಸೊ 3 ತೊಗೊಂಡಿದ್ವಿ. ಮಸಾಲೆ ದೋಸೆಗೆ ನೋಡಿದ್ರೆ ಒಳಗಡೆ ಇವರು ಆಲೂಗಡ್ಡೆ ಪಲ್ಯ ಮಾತ್ರ ಹಾಕಿದ್ದಾರೆ, ಚಟ್ನಿ ಎಲ್ಲ ಏನು ಸ್ಪ್ರೆಡ್ ಮಾಡಿಲ್ಲ. ಸೊ ಟ್ರೈ ಮಾಡೋಣ ಬನ್ನಿ. ಬಿಸ್ಕುಟ್ ರೊಟ್ಟಿ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮೇಲ್ಗಡೆ ಎಲ್ಲ ಕ್ರಂಚಿ ಟೆಕ್ಸ್ಚರ್ ಆ್ಯಂಡ್ ಒಳಗಡೆ ಮಸಾಲ ಸ್ಟಫಿಂಗ್ ಇತ್ತು. ಟೇಸ್ಟ್ ವೈಸ್ ನೋಡಿದ್ರೆ ಮಸಾಲ ಸ್ಟಫಿಂಗಿಂದ ಸ್ವಲ್ಪ ಸ್ವೀಟ್ನೆಸ್ಸು, ಸ್ವಲ್ಪ ಖಾರ ಮಿಕ್ಸ್ ಆಗಿರ್ತಿತ್ತು. ಒಂಥರ ಚೆನ್ನಾಗಿತ್ತು, ಒಂದು ಡೀಸೆಂಟ್ ಟ್ರೈ ಅಂತ ಹೇಳ್ತೀನಿ. ಆ್ಯಂಡ್ ಬನ್ಸ್ ವಿಚಾರಕ್ಕೆ ಬಂದರೆ ಬಿಸಿಯಾಗಿ ಸರ್ವ್ ಮಾಡಿದರು. ಒಂದು ಪ್ಲೇಟ್ಗೆ 2 ಬನ್ಸ್ ಕೊಡ್ತಾರೆ. ಬಹಳನೇ ಸಾಫ್ಟಾಗಿತ್ತು ನೋಡೋದಕ್ಕೆ ಬನ್ಸು. ಆ್ಯಂಡ್ ಮುರಿಬೇಕಾದ್ರೂ ಗೊತ್ತಾಗುತ್ತೆ ಸಿಕ್ಕಾಬಡೆ ಸಾಫ್ಟಾಗಿತ್ತು ಅಂತ. ಕೊಟ್ಟಿರ್ತಕ್ಕಂಥ ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಬಹಳನೇ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್. ತಿಂತ ನಿಮಗೆ ಆ ಬನಾನಾ ಫ್ಲೇವರ್ ಸಿಗ್ತಾ ಬರುತ್ತೆ. ಅದ್ಭುತವಾಗಿತ್ತು ಅಂತಲೇ ಹೇಳಬೇಕು. ಸೊ ಇಲ್ಲಿನ ಸ್ಪೆಷಾಲಿಟಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಜನರಲಿ ಮಸಾಲೆ ದೋಸೆ ತೊಗೊಂಡ್ರೆ ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ, ಬಟ್ ಇಲ್ಲಿ ಚಟ್ನಿ ಜೊತೆಗೆ ರಸಂ ಕೊಡ್ತಾರೆ. ಸೊ ನೀವು ನೋಡ್ಬೋದು ರಸಂ ಕೊಟ್ಟಿರೋದು. ಸೊ ಫಸ್ಟ್ ರಸಂನ ಸುಮ್ಮನೆ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಪ್ರಾಪರ್ ರಸಂ ಕೊಟ್ಟಿದ್ದಾರೆ. ಸೊ ಇವಾಗ ದೋಸೆನ ಟೇಸ್ಟ್ ಮಾಡೋಣ. ಇತಿಹಾಸ ಹೇಳುತ್ತೆ ದೋಸೆ ಇಲ್ಲೇ ಶುರು ಮಾಡಿದ್ದು ಅಂತ, ಬಟ್ ನಾವು ವಿಸಿಟ್ ಮಾಡಿದಾಗ ಸರ್ವ್ ಮಾಡಿರ್ತಕ್ಕಂಥ ದೋಸೆ ಸ್ವಲ್ಪ ಆ್ಯಾವ್ರೇಜ್ ಅಂತಲೇ ಹೇಳ್ತೀನಿ. ಇಂಚೂರು ರೋಸ್ಟ್ ಮಾಡಿದರೆ ಚೆನ್ನಾಗಿರೋದು, ಸ್ವಲ್ಪ ಸಾಗಿ ಆಗಿತ್ತು ದೋಸೆ. ಆ್ಯಂಡ್ ಒಳಗಡೆ ಹಾಕಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ ಅಂತೂ ಇಟ್ ವಾಸ್ ನಾಟ್ ದಟ್ ಗ್ರೇಟ್. ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನಬೇಕಾದ್ರೆ ಇಟ್ ವಾಸ್ ಓಕೆ, ಬಟ್ ಅದರ್ವೈಸ್ ದೋಸೆ ಟೆಕ್ಸ್ಚರ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಇರ್ಬೋದಿತ್ತು. ರೋಸ್ಟ್ ಮಾಡಿದರೆ ಕ್ರಿಸ್ಪ್ನೆಸ್ ಬರ್ತಿತ್ತು. ಬಟ್ ಇನ್ನೊಂದು ಕಡೆ ನೋಡಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ರಸಮ್ ಜೊತೆ ನೆಂಚ್ಕೊಂಡು ತಿನ್ಬೇಕಾದ್ರೆ ರಸಮ್ ಫ್ಲೇವರಿಂದ ಸ್ವಲ್ಪ ದೋಸೆ ತಿನ್ನೋ ಥರ ಆಯಿತು. ಇಟ್ ವಾಸ್ ಮಚ್ ಬೆಟರ್ ದ್ಯಾನ್ ಚಟ್ನಿ ಕಾಂಬಿನೇಷನ್. ಅದರ್ ಸೈಡ್ ಆಫ್ ದ ಸ್ಟೋರಿ ನೋಡಿದ್ರೆ ಬಟನ್ ಇಡ್ಲಿನ ರಸಮಲ್ಲಿ ಡಿಪ್ ಮಾಡಿಕೊಡ್ತಾರೆ ಮತ್ತು ತುಪ್ಪ ಹಾಕ್ಕೊಡ್ತಾರೆ. ಅದನ್ನು ನಮ್ಮ ಫುಡ್ಡಿ ಬ್ರಹ್ಮಣ ಟ್ರೈ ಮಾಡ್ದೆ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಇದು. ಆ್ಯಂಡ್ ಫೈನಲಿ ಇವರ ಮಾವಿನ ಹಣ್ಣಿನ ರಸಾಯನದಿಂದ ಮುಗಿಸೋಣ ಅಂತ ತೊಗೊಂಡ್ವಿ. ಮಾವಿನ ಹಣ್ಣು ರಸಾಯನ ತೊಗೊಂಡ್ರೆ ಫಸ್ಟ್ ಸಿಪ್ಪಲ್ಲಿ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಅನಿಸ್ತು, ಬಟ್ ಕುಡಿತಾ ತುಂಬಾ ಚೆನ್ನಾಗಿತ್ತು ಕುಡಿಯೋದಕ್ಕೆ. ನೋಡೋದ್ರಲ್ಲ ಮಿತ್ರ ಸಮಾಜದಲ್ಲಿ ಸಗದಾಗಿರೋಂಥ ಒಂದು ಬ್ರೇಕ್ಫಾಸ್ಟ್ ಆಯಿತು. ಅದರಲ್ಲೂ ನನಗೆ ಇಲ್ಲಿ ಬಹಳ ರೆಕಮೆಂಡ್ ಮಾಡುವಂಥ ಡಿಶ್ ಯಾವುದಪ್ಪ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವರ ಮಂಗಳೂರು ಬನ್ಸ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಮಂಗಳೂರು ಬನ್ಸು. ಅದು ಬಿಟ್ಟರೆ ಇಲ್ಲಿ ದೋಸೆನೂ ಚೆನ್ನಾಗಿತ್ತು, ಬಟ್ ದೋಸೆ ಇನ್ನು ಸ್ವಲ್ಪ ರೋಸ್ಟ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸೊ ಅದಾದಮೇಲೆ ಲಾಸ್ಟಲ್ಲಿ ನಾವು ರಸಾಯನ ಕುಡಿದ್ವಿ. ರಸಾಯನ ಫಸ್ಟು ಕುಡಿಬೇಕಾದ್ರೆ ಸಿಕ್ಕಾಪಟ್ಟೆ ಸ್ವೀಟ್ ಅನಿಸ್ತಿತ್ತು, ಬಟ್ ಕುಡಿತಾ ತುಂಬಾ ಚೆನ್ನಾಗಿ ಅನಿಸ್ತು. ನೀವು ಇಲ್ಲಿ ಬಂದಾಗ ಖಂಡಿತವಾಗಿ ಇದೆಲ್ಲ ಟ್ರೈ ಮಾಡಿ ನೋಡ್ಬೋದು. ಇದರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ನಾವು 2ನೇ ಪಿಟ್ ಸ್ಟಾಪ್ ಆಗಿ ಒಂದು ಚಿಕ್ಕ ಪುಟಾಣಿ ಕ್ಯಾಂಟೀನ್, ಅದು ಆ ಕ್ಯಾಂಟೀನಲ್ಲಿ ಒಂದು ಫೇಮಸ್ ಡಿಶ್ ಇದೆ, ಯಾವುದು ಏನೋ ತೋರಿಸ್ಕೊಡ್ತೀವಿ ಬನ್ನಿ ಹೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರ್ತಕ್ಕಂಥ ಜಾಗ ನೋಡಿದ್ರೆ ನಗಾರಿ ಕ್ಯಾಂಟೀನ್ ಅಂತ ಹೇಳಿ. ಇದು ಬಂದು ಉಡುಪಿಗೆ ಒಂದು ಹಿಡನ್ ಜೆಮ್ ಅಂತ ಹೇಳಿದ್ರೆ ತಪ್ಪಂತ ಹೋದಿಲ್ಲ. ಒಂದು ಚಿಕ್ಕ ಪುಟಾಣಿ ಜಾಗ. ಆ ಜಾಗದಲ್ಲಿ ಮೊಸರು ವಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕನಕನ ಕಿಂಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಲ್ಲಿ, ಅದರ ಆಪೋಸಿಟಲ್ಲೇ ಈ ಜಾಗ ಇದೆ. ಚಿಕ್ಕ ಜಾಗ, ನಾನು ತೋರಿಸ್ಕೊಡ್ತೀನಿ ಬನ್ನಿ ಹೋಣ. Nagari Canteen, one of the most underrated places of Udupi ಅಂತ ಹೇಳಿದ್ರೆ ನಿಜವಾದ ತಪ್ಪಂತ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಜಾಗ ಸುಮಾರು ಜನ ಗೊತ್ತೇ ಇಲ್ಲ. ಇಲ್ಲಿ ಚಿಕ್ಕ ಪುಟಾಣಿ ಜಾಗದಲ್ಲಿ ಮೂರೇ ಟೇಬಲ್ ಹಾಕಿ ಸರ್ವ್ ಮಾಡ್ತಾರೆ. ಅಂಡ್ ಇಲ್ಲಿ ಸಿಗುವಂತ ಮೊಸರು ವಡೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. 1965ರಲ್ಲಿ ಶುರು ಮಾಡಿ ಇವತ್ತಿಗೆ 58 ವರ್ಷಗಳು ಕಳೆದಿದೆ. ಅಂಡ್ ಇಲ್ಲಿ ಸಿಗುವಂತ ಮೊಸರು ವಡೆ ತುಂಬಾನೇ ನಾರ್ಮಲ್, ಯಾವುದೇ ತರ ಫ್ಯಾನ್ಸಿ ಐಟಮ್ ಅಲ್ಲ. ಅಂಡ್ ಮೇಲ್ಗಡೆ ಮತ್ತೆ ಬೂಂದಿ ಟಾಪಿಂಗ್ ಕೂಡ ಹಾಕಲ್ಲ. ಸೊ ನಗರಿ ಕ್ಯಾಂಟೀನ್ನ ಫೇಮಸ್ಸು ಮೊಸರು ವಡೆ ತೊಗೊಂಡಿದ್ವಿ, ಒಂದು ಪ್ಲೇಟ್ ತೊಗೊಂಡಿದ್ವಿ. ಸಖತ್ತಾಗಿ ಕಾಣ್ತಿದೆ, ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ನೋಡೋಣ. ನಾನು ಮೊದಲೇ ಹೇಳಿದಂಗೆ ಯಾವುದೇ ಥರ ಬೂಂದಿ ಟಾಪಿಂಗ್ ಹಾಕಲ್ಲ, ನಾರ್ಮಲ್ ಮೊಸರು ವಡೆನ ಸರ್ವ್ ಮಾಡ್ತಾರೆ. ಬಟ್ ಇದರಲ್ಲಿ ಹೈಲೈಟ್ ಏನಪ್ಪ ಅಂತ ಹೇಳಿದ್ರೆ ಇವರ ಮೊಸರು ತುಂಬಾ ಸ್ವೀಟಾಗಿ ಸಖತ್ತಾಗಿರುತ್ತೆ ಮೊಸರು. ಅದ್ರ ಜೊತೆಗೆ ಆ ಸೋಕಾಗಿರ್ತಕ್ಕಂಥ ಉದ್ದಿನ ವಡೆ ತುಂಬಾ ಮೃದು ಆಗೋಗಿರುತ್ತೆ. ಈ ಎರಡು ಮಿಕ್ಸ್ ಆಗಿ ತಿನ್ನಬೇಕಾದ್ರೆ ಭಾಳನೇ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಥರ ಆನ್ಲೈನ್ ಪೇಮೆಂಟ್ಸ್ ಅವೈಲೇಬಲ್ ಇಲ್ಲ. ಆ್ಯಂಡ್ ಇವರ ಗೋಳಿ ಬಾಜೆಗೂ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ನಮ್ಮ ಬಕಾಸುರ ಫಾರ್ ಎವರ್ ತೊಗೊಂಡ್ರು. ಭಾಳನೇ ಸಾಫ್ಟಾಗಿತ್ತು. ಆ್ಯಂಡ್ ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಬಟ್ ಸ್ಟಿಲ್ ಇವ್ರಿಗೆ ಒಂದು ಪಾಯಿಂಟ್ ಇದೆ, ಏನು ಅಂತ ನೀವೇ ಕೇಳಿಸ್ಕೊಳ್ಳಿ. ಗೋಳಿ ಬಜೆ ತಿಂದಿದ್ದಾಯಿತು, ಬಟ್ ಏನಂದರೂ ಮಿತ್ರ ಸಮಾಜ ಇದಕ್ಕಿಂತ ಚೆನ್ನಾಗಿದೆ. ಇದು ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಸೊ ನೋಡಿದ್ರಲ್ಲ, ನಗರಿ ಕ್ಯಾಂಟೀನಲ್ಲಿ ಸಗದಾಗಿರುವಂಥ ಮೊಸರು ವಡೆ ಅದ್ರ ಜೊತೆಗೆ ಗೋಳಿ ಬಜೆ ಎಲ್ಲ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಇದರ ಟೈಮಿಂಗ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಜೊತೆಗೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಗ ನೆಕ್ಸ್ಟ್ ನಾವು ಊಟ ಮಾಡೋಣ, ಒಂದು ಕಡೆಗೆ ಹೋಗ್ತಾಯಿದ್ದೀವಿ. ಸ್ಪೆಷಲ್ ಜಾಗ ಯಾವುದು ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಈಗ ನೆಕ್ಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಲಂಚ್ ಮಾಡೋಕ್ಕೆ ಒಂದು ತುಂಬಾ ಸ್ಪೆಷಲ್ ಆದಂಥ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದ ಹೆಸರು ನೋಡಿದ್ರೆ ಗಣೇಶ್ ಪ್ರಸಾದ್ ಹೋಟ್ಲ್ ಅಂದ್ಬಿಟ್ಟು, ಬಟ್ ಜನ ಇಲ್ಲಿ ಲೋಕರೇಜ್ ಏನಪ್ಪ ಕರೀತಾರೆ ಅಂದರೆ ಅಜ್ಜ ಅಜ್ಜಿ ಹೋಟ್ಲ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಒಂದು ಮನೆಯಲ್ಲಿ ಅಜ್ಜ ಅಜ್ಜಿ ನಡ್ಸ್ಕೊಂಡ್ಬರ್ತಿದ್ದಾರೆ, ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದಾರಂತೆ. ನೀವು ಸುಮಾರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಈ ವಿಡಿಯೋ ನೋಡಿರ್ಬೋದು. ಸೊ ಈಗ ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. 12 ಗಂಟೆಗೆ ಊಟ ಶುರುವಾಗುತ್ತೆ, ಆ ಟೈಮ್ಗೆ ಬಂದಿದ್ದೀವಿ. ಬಟ್ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ಕೊಡ್ತೀವಿ. ಅಜ್ಜ ಅಜ್ಜಿ ಹೋಟ್ಲು ಉಡುಪಿ ಮತ್ತು ಮಣಿಪಾಲ್ ರೆಸಿಡೆಂಟ್ಸ್ಗೆ ಈ ಒಂದು ಜಾಗ ಗೊತ್ತಿಲ್ಲದಿರಕ್ಕೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಒಂದು ಸತಿ ಆದರೂ ಈ ಜಾಗಕ್ಕೆ ಬಂದು ಊಟನ ಮಾಡಿರ್ತಾರೆ. ಇಲ್ಲಿ ಸಿಗುವಂಥ ಊಟ ಕೇವಲ 50 ರೂಪಾಯಿ, ಅದು ಕೂಡ ಅನ್ಲಿಮಿಟೆಡ್ ಮೀಲ್ಸು. ಮಧ್ಯಾಹ್ನ 12 ಗಂಟೆಯಿಂದ ಶುರು ಮಾಡಿ ಮಧ್ಯಾಹ್ನ 3 ಗಂಟೆ ತನಕ ಸರ್ವ್ ಮಾಡ್ತಾರೆ. ಆ್ಯಂಡ್ ಸ್ವತಃ ಎಲೆಗೆ ಅಜ್ಜಾಜಿನೇ ಬಂದು ಬಡಿಸ್ತಾರೆ ಪ್ರೀತಿಯಿಂದ. ಒಳ್ಳೆ ಅವ್ರ ಮನೆಗೆ ನಾವು ಗೆಸ್ಟಾಗಿ ಹೋದರೆ ಹೆಂಗೆ ನಡೆಸ್ಕೊಳ್ತಾರೋ ಅದೇ ಥರ ನಡೆಸ್ಕೊಳ್ತಾರೆ. ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಸುಮಾರು ಒಂದು 80 ವರ್ಷಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥ ಈ ಹೋಟೆಲ್ಲು ಇವರ ತಂದೆ ನಡ್ಸ್ಕೊಂಡ್ಬರ್ತಿದ್ರು, ಈಗ ಇವ್ರು ನಡ್ಸ್ಕೊಂಡ್ಬರ್ತಿದ್ದಾರೆ. ಬಟ್ ಇವ್ರಿಗೇನೆ ಆಲ್ರೆಡಿ 82 ವಯಸ್ಸಾಗಿದೆ. ಈ ವಯಸ್ಸಲ್ಲೂ ಇವರ ಎನರ್ಜಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಇನ್ಸ್ಪೈರಿಂಗ್ ಆಗಿದೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ನಡ್ಸ್ಕೊಂಡ್ಬರೋ ಇವರು ಸಂಡೇಸ್ ಮಾತ್ರ ರಜಾ ತೊಗೊಳ್ತಾರೆ. ಸೊ ನೀವು ಭಾನುವಾರ ಏನಾದ್ರು ಪ್ಲ್ಯಾನ್ ಮಾಡಿಕೊಂಡ್ರೆ ಇವರು ಇರೋದಿಲ್ಲ. ಸೊ ಅದರಿಂದ ನೀವು ಪ್ಲ್ಯಾನ್ ಮಾಡುವಾಗ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಉಡುಪಿ ಬಂದಾಗ ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು. ಒಂದು 15 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ. ನಿಜವಾಗ್ಲೂ ಒಬ್ಬರು ಮನೆಗೆ ಗೆಸ್ಟ್ ಹೋದ್ರೆ ಹೆಂಗ್ ನೋಡ್ಕೊಳ್ತಾರೋ ಅದೇ ತರ ನೋಡ್ಕೊಳ್ತಾರೆ ಅಜ್ಜ ಅಜ್ಜಿ. ಒಂದು 10 ನಿಮಿಷಕ್ಕಾದ್ಮೇಲೆ ನಮಗೆ ಟೇಬಲ್ ಸಿಕ್ತು. ಬಾಳೆ ಎಲೆ ಹಾಕಿದ್ರು, ನೀರು ಹಾಕೊಂಡು ಬಾಳೆ ಎಲೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ಮೊದಲಿಗೆ ಉಪ್ಪಿನಕಾಯಿ ಬಡಿಸ್ತಾರೆ, ನಂತರ ತವ್ವೆ, ಅದಾದಮೇಲೆ ಪ್ರತಿದಿನ ಒಂದೊಂದು ಪಲ್ಯ ಇರುತ್ತೆ. ನಾವು ಹೋಗಿದ್ದಿನ ಬೀಟ್ರೂಟ್ ಪಲ್ಯ ಇತ್ತು. ಅದರ ನಂತರ ನೋಡಿದ್ರೆ ರೈಸ್ ವಿಚಾರಕ್ಕೆ ಬಂದರೆ ನಾರ್ಮಲ್ ವೈಟ್ ರೈಸ್ ಕೂಡ ಅವೈಲೇಬಲ್ ಇರುತ್ತೆ, ಅದ್ರ ಜೊತೆಗೆ ಬಾಯ್ಲ್ಡ್ ರೈಸ್ ಕೂಡ ಸಿಗುತ್ತೆ. ನಮ್ಗೆ ಯಾವ್ದು ಬೇಕೋ ನಾವು ಆ ಚಾಯ್ಸ್ ತೊಗೋಬೋದು. 2ಕ್ಕೂ 50 ರೂಪಾಯಿನೇ ಪ್ರೈಸಿಂಗು. ಮೊದಲಿಗೆ ಅನ್ನಕ್ಕೆ ನಾವು ಇವರ ಬೆಂಡೆಕಾಯಿ ಹುಳಿನ ಹಾಕ್ಕೊಂಡ್ವಿ. ಬೆಂಡೆಕಾಯಿ ಹುಳಿ ಟೇಸ್ಟ್ ವಿಚಾರಕ್ಕೆ ಬಂದರೆ ನಾರ್ಮಲ್ ಆಗಿ ಚೆನ್ನಾಗಿತ್ತು, ಬಟ್ ಬೆಂಡೆಕಾಯಿ ಸ್ವಲ್ಪ ಬೇಯ್ಬೋದಿತ್ತು, ಅದರ್ವೈಸ್ ಓಕೆ ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ಸಜೆಸ್ಟ್ ಮಾಡಿದ್ರು ಇವರ ತೊವ್ವೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಅಂತ. ಸರಿ ಅಂತ ನಾವು ಒಂದು ಸ್ವಲ್ಪ ಎಲೆಗೆ ಹಾಕ್ಸ್ಕೊಂಡ್ವಿ. ವೈಟ್ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರಂತೂ ನಿಜವಾಗ್ಲೂ ಬೊಂಬಾಟಾಗಿತ್ತು. ಒನ್ ಆಫ್ ದ ಬೆಸ್ಟ್ ಡಿಶ್ ಇವರ ಮೀಲ್ಸಲ್ಲೇ. ಅದರ ನಂತರ ನೋಡಿದ್ರೆ ನಾವು ರಸಮ್ ರೈಸ್ ಟ್ರೈ ಮಾಡೋಣ ಅಂತ ಹಾಕ್ಸ್ಕೊಂಡ್ವಿ. ರಸಮ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಸ್ವೀಟ್ನೆಸ್ಸು, ಅದ್ರ ಜೊತೆ ತಿಂತ ಚೂರೇ ಖಾರ. ರಸಮ್ ರೈಸು ಓವರ್ ಆಲ್ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಇವರ ಮೊಸರನ್ನ ವೈಟ್ ರೈಸ್ಗೆ ಹಾಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿತ್ತು. ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಮೀಲ್ಸ್ ಅಂತೂ. 50 ರೂಪಾಯಿಗೆ ಖಂಡಿತವಾಗ್ಲೂ ವರ್ತು. ನೀವು ನೆಕ್ಸ್ಟ್ ಟೈಮ್ ಉಡುಪಿ ಕಡೆ ಹೋದಾಗ ಈ ಜಾಗದಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಸಹ ಅವೈಲೇಬಲ್ ಇದೆ. ಪೇಟಿಎಮ್ಮು, ಫೋನ್ಪೇ ಎಲ್ಲ ನೀವು ಮಾಡ್ಬೋದು. ಇವರ ಮುಖದಲ್ಲಿ ಆ ಮುಗುಳ್ನಗೆ ನೋಡೋಕ್ಕಾದರೂ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಲೇಬೇಕು. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.